ಬೆಂಗಳೂರ ನಾಗುವಾರ ಬಳಿಯ ಮೆಟ್ರೋ ಪಿಲ್ಲರ್ ಕುಸಿತ ದುರಂತ ಪ್ರಕರಣಕ್ಕೆ ಇವತ್ತು ಒಂದು ಮಹತ್ವದ ದಿನ ಯಾಕಪ್ಪ ಅಂತಹ ಮಹತ್ವದ ಬೆಳವಣಿಗೆ ಇವತ್ತು ಏನಾಗುತ್ತೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡೋಣ ನಾಗವಾರ ಬಳಿ ಮೆಟ್ರೋ ಪಿಲ್ಲರ್ ಕುಸಿತ ಪ್ರಕರಣ ಐಐಟಿಯಿಂದ ಪೊಲೀಸರಿಗೆ ರಿಪೋರ್ಟ್ ಸಲ್ಲಿಕೆ ಇಡೀ ದೇಶವೇ ಒಮ್ಮೆ ಬೆಂಗಳೂರಿನ ಕಡೆ ತಿರುಗಿ ನೋಡುವಂತೆ ಮಾಡಿದ್ದ ಘಟನೆ ಅದು ಕಳೆದ ಒಂದು ವಾರಗಳ ಹಿಂದೆ ನಗರದ ನಾಗವಾರ ಸಿಗ್ನಲ್ನ ಹೆಚ್ಬಿಆರ್ ಲೇಔಟ್ ಬಳಿ ನಿರ್ಮಾಣ ಹಂತದ ಮೆಟ್ರೋ ಪಿಲ್ಲರ್ ಕುಸಿದಿತ್ತು ಪರಿಣಾಮ ಬೈಕ್ನಲ್ಲಿ ಹೋಗ್ತಾ ಇದ್ದ ತಾಯಿ ತೇಜಸ್ವಿನಿ ಮತ್ತು ಎರಡು ವರ್ಷದ ವಿಹಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಪತಿ ಲೋಹಿತ್ ಮಗಳು ವಿಸ್ಮಿತ ಅದೃಷ್ಟವಶಾತ್ ಪಾರಾಗಿದ್ರು ಈ ಘಟನೆಯಿಂದ ಸಾರ್ವಜನಿಕರು ಮೆಟ್ರೋ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ಪ್ರಕರಣ ಸಂಬಂಧ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಎಂಟು ಜನ ಅಧಿಕಾರಿಗಳಿಗೆ ಬಂಧನದ ಭೀತಿ ತಾಯಿ ಮಗು ದಾರುಣ ಸಾವಿಗೆ ಸಿಗುತ್ತಾ ನ್ಯಾಯ ಇನ್ನು ಈ ಘಟನೆ ಸಂಬಂಧ ದೂರುದಾರ ಲೋಹಿತ್ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು ಪ್ರಾಥಮಿಕ ತನಿಖೆ ನಡೆಸಿದ ಪೊಲೀಸರು ಎನ್ಸಿಸಿ ಕನ್ಸ್ಟಕ್ಷನ್ ಮಾಲೀಕ ಸೇರಿದಂತೆ ಆರು ಜನ ಅಧಿಕಾರಿಗಳು ಬಿಎಂಆರ್ಸಿಎಲ್ನ ಇಬ್ಬರು ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ರು ಎಲ್ಲರಿಗೂ ನೋಟಿಸ್ ನೀಡಿ ವಿಚಾರಣೆ ನಡೆಸಿ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ರು ಇದಾದ ಎರಡು ದಿನಗಳಲ್ಲಿ ಹೈದರಾಬಾದ್ನ ಐಐಟಿ ಪ್ರೊಫೆಸರ್ಗಳ ತಂಡ ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸಿತ್ತು ಪೊಲೀಸರು ಕೂಡ ಐಐಟಿ ವರದಿ ಬರೋ ತನಕ ಯಾರನ್ನೂ ಬಂಧಿಸುವುದಿಲ್ಲ ಅಂತ ಹೇಳಿದ್ರು ಆದರೆ ಇಂದು ಐಐಟಿ ವರದಿ ಬರುವ ಸಾಧ್ಯತೆ ಇದೆ ಸದ್ಯ ಮಾಹಿತಿ ಪ್ರಕಾರ ಎಂಟು ಜನರನ್ನು ಬಂಧಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡ ಅಧಿಕಾರಿಗಳಿಗೆ ಶಿಕ್ಷೆ ಯಾವಾಗ ಅಂತಿದ್ದ ಸಾರ್ವಜನಿಕರ ಪ್ರಶ್ನೆಗೆ ಇಂದು ಉತ್ತರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ